ಹಾಗೂ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿದಂತಹ ಶ್ರೀ ಎಸ್ ಟಿ ಪಾಟೀಲ್ ಸರ್ ನಿವೃತ್ತ ಇಂಗ್ಲಿಷ್ ಉಪನ್ಯಾಸಕರು ಜೆ ಕೆ ಕಾಲೇಜ್ ಗದಗ ಹಾಗೂ ಪ್ರೊಫೆಸರ್ ಯು ಕೆ ಕುಲಕರ್ಣಿ ಸಹ ಪ್ರಾಧ್ಯಾಪಕರು ಶಿಕ್ಷಣ ಅಧ್ಯಯನ ವಿಭಾಗ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಜಯಪುರ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾದಂಥ ನನ್ನ ನೆಚ್ಚಿನ ಗುರುಗಳಾದಂಥ ಹಾಗೂ ನನ್ನ ಜೀವನದ ದಾರಿದೀಪವಾದಂಥ ಹಾಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನು ಹಂಚುವುದರ ಮೂಲಕ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಹಾಸುಹೊಕ್ಕಾಗಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ದಾರಿಯಲ್ಲಿ ಕೊಟ್ಟಂಥ ಡಾಕ್ಟರ್ ಬಿ ಮಲ್ಲಿಕಾರ್ಜುನ್ ಸರ್ ಅವರ ಪಾದಾರಂಗಗಳಲ್ಲಿ ನಮಸ್ಕರಿಸುತ್ತಾ ನನ್ನ ಎರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 12ನೇ ಶತಮಾನದ ಶರಣರಾದಂಥ ಬಸವಣ್ಣವರು, ವಿಶ್ವಗುರು ಬಸವಣ್ಣವರು, ತಂದೆ ನೀ, ತಾಯಿ ನೀ, ಬಂಧು ನೀ, ಬಳಗ ನೀ ಇಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮಯ್ಯವ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನಿಮ್ಮ ಧರ್ಮವಯ್ಯ. ಅಂದರೆ 12ನೇ ಶತಮಾನಗಳ ಬಸವಣ್ಣವರು ಸಾರಿದಂಥ ವಿಚಾರಗಳನ್ನು, ಅವರು ಹೇಳಿದಂಥ ಸಿದ್ಧಾಂತಗಳನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸಿಕೊಂಡಾಗ ಒಬ್ಬ ಯೋಗ್ಯ ಗುರು ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಸರ್ವಜ್ಞರು ಹೇಳ್ತಾರೆ, ಒಂದು ಮಾತನ್ನು ಸರ್ವಜ್ಞರು ಹೇಳ್ತಾರೆ, ವಿದ್ಯೆ ಕಲಿಸಿದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಅಂದರೆ ಗುರುವಿನ ಬಗ್ಗೆ ಎಷ್ಟು ಜಗತ್ತಿನೊಳಗೆ ಅಮೋಘವಾಗಿರ್ತಕ್ಕಂಥ ಗೌರವ ಮನೋಭಾವನೆ ಇವತ್ತದ ಅಂದ್ರೆ ಯಾವತ್ತಾದರೂ ಗುರುವಿನ ಬಲ ಬೇಕು ಅಂತ ಹೇಳ್ತಾರೆ ಶರಣ. ಹರ ಮುಣಿದರು ಗುರು ಕಾಯನು, ಗುರು ಮುಣಿದರು ಮತ್ತಾರು ಕಾಯರಯ್ಯ ನಿನ್ನ. ಅಂದರೆ ಗುರುವಿನಲ್ಲಿರ್ತಕ್ಕಂಥ ಆಶೀರ್ವಾದ, ಗುರುವಿನಲ್ಲಿರ್ತಕ್ಕಂಥ ಒಳ್ಳೆಯ ಮನೋಭಾವನೆ ಮತ್ತು ಆ ಒಂದು ಆಶೀರ್ವಾದದಿಂದ ನಾವು ಏನೆಲ್ಲ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಐತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೊಂದು ಉದಾಹರಣೆಯನ್ನು ಹೇಳ್ತೀನಿ. ಸ್ವಲ್ಪ ಕಾಲಾವಕಾಶ ಒಂದು 2 ನಿಮಿಷ ಹೆಚ್ಚಿತು ಅಂತ ದಯವಿಟ್ಟು ಅವಕಾಶವನ್ನು ಮಾಡಿಕೊಡ್ಬೇಕಂತ ನನ್ನ ಸ್ನೇಹಿತರಲ್ಲಿ ವಿನಂತಿ. ಯಾಕಂದರೆ ನಾನು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಎಮ್ ಎ ಮುಗಿಸಿ ಬಿ ಎಡ್ಗೆ ಅಡ್ಮಿಷನ್ ತೊಗೊಂಡೆ. ತೊಗೊಂಡಂತ ಸುಮಾರು ಒಂದು ತಿಂಗಳೊಳಗೆ ನಾನು ಸ್ವಲ್ಪ ಮೊದಲಿಂದ ಸ್ವಲ್ಪ ಉಡಾಳ ಪ್ರವೃತ್ತಿ ನನಗೆ, ಅದು ಯಾವಾಗಾದರೂ ಅದು ಇವತ್ತೂ ಸ್ವಲ್ಪ ಕೆಲವೊಂದಿಷ್ಟದ. ನಾನು ಸ್ವಲ್ಪ ಅಡ್ಮಿಷನ್ ಮಾಡಿದ ತಕ್ಷಣ ಸರ್ ಒಮ್ಮೆ ನನಗೆ ಭಾಳ ಹೇಳಿದೆ, ನೀನು ಕರ್ನಾಟಕ ಯೂನಿವರ್ಸಿಟಿಯಾಗ ಎಮ್ ಎ ಮಾಡಿಸ್ಕೊಂಡ್ಬಂದಿ, ಎಮ್ ಎ ಮಾಡ್ಕೊಂಡ್ಬಂದಿ ಅಂತ ಭಾಳ ದಿಮಾಗ್ ತೋರಿಸ್ತಿ, ಇದು ಟ್ರೈನಿಂಗ್ ಕಾಲೇಜ್ ಹುಷೇರ್ ಅಂದೆ. ಅಂದ ತಕ್ಷಣ ಇರ್ಬೋದಪ್ಪ ಟ್ರೈನಿಂಗ್ ಅಂತೇಳಿ ದೊಡ್ಡ ಅನುಭವ ಇದೆ ತರಬೇತಿಯ ಒಂದು ಅವಧಿಯೊಳಗೆ, ಅದು ಎಸ್ಪೆಷಲಿ ಸರ್ ಕೈಯಾಗಿ ನಾವು ಪಡ್ಕೊಂಡಿದ್ದು ಬಹಳ ದೊಡ್ಡ ಅನುಭವ. ಕೇವಲ 9 ತಿಂಗಳಲ್ಲಿ 90 ವರ್ಷದ ಅನುಭವವನ್ನು ನಾನು ಪಡ್ಕೊಂಡೆ ಕೇವಲ 9 ತಿಂಗಳಲ್ಲಿ. ಯಾಕಂದರೆ ಎಲ್ಲರೂ ಟೀಚರ್, ಆದರೆ ವಿಶೇಷಿತ ಟೀಚರ್ ಆಗುವುದು ನಮ್ಮ ಗುರುಗಳು ನೋಡಿ ನಾವು ಕಲಿತೀವಿ. ನಾ ಎಮ್ ಎ ಮುಗಿಸಿ ಬಂದರೂ ಸಹ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಮುಗಿಸಿ ಬಂದರೂ ಸಹ ನಾನು ಪ್ರಭಾವಕ್ಕೆ ಒಳಪಟ್ಟಿದ್ದು ನಮ್ಮ ಗುರುಗಳ ಒಂದು ವಿಷಯದ ಮೇಲಿರ್ತಕ್ಕಂಥ ಪ್ರಭುತ್ವ, ಅವರು ಹೇಳ್ತಕ್ಕಂಥ ಶೈಲಿ, ಆಮೇಲೆ ಯಾವುದೇ ವಿಷಯವನ್ನು ನಾವು ತೋಬೇಕಾದ್ರೆ ಈಸಿಯಾಗಿ ತೋತಿದ್ದಲ್ಲ, ಎಲ್ಲವನ್ನ ಕರೆಕ್ಟ್ ನೀಟಾಗೇ ಮಾಡುವ ಕೆಲಸ. ಅಕಸ್ಮಾತ್ ನೀಟಾಗಿ ಮಾಡಿಲ್ಲಂದ್ರೆ ಅವ್ರು ಬೇಕಾದ್ರೆ ನೇರವಾಗಿ ಮಾತುಗಳನ್ನು ಮಾತಾಡ್ತಕ್ಕಂಥ. ಯಾಕಪ್ಪ ಅಂದ್ರೆ ಯಾರು ನಮಗೆ ನೇರವಾಗಿ ಬೈತಾರ ಅವರು ನಮ್ಮ ಮುಂದಿನ ಒಳಿತಿಗಾಗಿ ಅಂತ. ಅದಕ್ಕೆ ಹಿರಿಯರು ಯಾರು ಬೇಗ ಹೇಳ್ತಾರ ಕೆಡಿಕೆಗಾಗಿ ಅಂತ. ಅದಕ್ಕೆ ಗುರುಗಳಿಂದ ಸಾಕಷ್ಟು ವಿಷಯವೇ. ಬಿ ಎಡ್ ಮುಗಿದ ಮೇಲೆ ನಾನು ಹುಬ್ಬಳ್ಳಿ ಒಳಗೆ ಒಂದು ಟ್ರೈನಿಂಗಿಗೆ ಹೋದರು, ಇಂಟರ್ವ್ಯೂ ಹೋದೆ. ಅಲ್ಲಿ ಭಾಳ ವಿಶೇಷತೆ, ನಾನು ಅವ್ರನ್ನ ಪಾಠ ಮಾಡೋ ಮುಂದೆ ಆಲ್ಮೋಸ್ಟ್ ಆಲ್ ಅವ್ರ ವಿಷಯ ಕೇಳೋಕ್ಕಿಂತ ಬರೀ ಅವ್ರನ್ನ ನೋಡ್ತಿದ್ದೆ ನಾವು ಇರ್ಬೋದು. ಅವ್ರಿಗೆ ಭಾಳ ಖುಷಿ ಆಗ್ತಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಏನಾದರೂ ಕೊಟ್ಟರು ಅಂದರೆ ಅವರಲ್ಲಿರ್ತಕ್ಕಂಥ ಸ್ವಭಾವ ಏನಂದರೆ ಕಾಲನ್ನು ನೆಲಕ್ಕೆ ಒದಿಯುವಂಥ ಸ್ವಭಾವ, ಭಾಳ ವಿಚಿತ್ರವಾಗಿರ್ತಕ್ಕಂಥ ಸ್ವಭಾವ. ಚಟ್ಟು ಚಟ್ಟು ಓದಿದ್ದರು,
ನಾನು ವಿಚಾರ ಮಾಡ್ತಿದ್ದೆ ಇದ ವಯಸ್ಸಿನಾಗ ಹಿಂಗೆ ಅದಾರ ಇವರು 30-40 ವಯಸ್ಸಿನಾಗ ಹಿಂಗೆ ಇರಬಾರ್ದು. ಯಾಕಂದ್ರೆ ಆ ಸ್ಪಿರಿಟ್ ಅವ್ರಲ್ಲಿ ಅದ. ಯಾಕಂದ್ರೆ ನಾನು ಕಲಿಸ್ಬೇಕು ಅನ್ನೋದು ಶಿಕ್ಷಕ ಮೇಲೆ ಇರಬೇಕಾದಂಥ ಮೊದಲ ಗುರಿ. ನಾವು ವಿದ್ಯಾರ್ಥಿಗೆ ಎಷ್ಟು ಕಲಿಸಲಿಕ್ಕೆ ಸಾಧ್ಯತೆ ಅಷ್ಟು ನಾವು ಕಲಿಸಿದಾಗ ವಿದ್ಯಾರ್ಥಿಯ ಮನಸ್ಸು ನಮ್ಮ ಗುರುಗಳ ನಮ್ಮ ಮನಸ್ಸಿನೊಳಗೆ ಭಾಳ ಅಚ್ಚಳಿಯಿದೆ. ಅಚ್ಚಳಿಯಿದೆ ಈ ಜೀವನದೊಳಗೆ ಈ ದೇಹದೊಳಗೆ ಉಸಿರಿರುವರೆಗೂ ನಾ ಈ ಮಕ್ಕಳಿಗೆ ಹೇಳ್ತೇನೆ, ನಮ್ಮಂಥ ಗುರುಗಳ ಕೈ ಕಲ್ತಿದ್ರೆ ಇಷ್ಟೊತ್ತಿ ಉದ್ದಾರ ಆಗಿ ಅಂಥ ಕೈ ನಾವು ಕಲ್ತೀವಿ ಉದ್ದಾರ ಆಗಿವೆ ಅಂತೇಳಿ. ಅಂದರೆ ಒಳ್ಳೆಯ ಗುರು ಸಿಗಬೇಕಾದ್ರೆ ಒಳ್ಳೆಯ ಪುಣ್ಯ ಬೇಕು. ಅವ್ರು ಹೇಳ್ತಕ್ಕಂಥ ಒಂದು ಮಾತು ಕೆಲವೊಂದಿಷ್ಟು ಅದಾವೆ. ಒಳ್ಳೆಯ ಗುರು ಸಿಗಬೇಕಾದ್ರೆ ಪುಣ್ಯ ಬೇಕು, ಒಳ್ಳೆಯ ತಂದೆ ತಾಯಿ ಸಿಗಬೇಕಾದ್ರೆ ಪುಣ್ಯ ಬೇಕು, ಒಳ್ಳೆಯ ಹೇಗೆ ಸಿಗಬೇಕಾದ್ರೆ ಪುಣ್ಯ ಬೇಕು, ಒಳ್ಳೆಯ ಮಕ್ಕಳು ಸಿಗಬೇಕಾದ ಪುಣ್ಯ ಬೇಕು ಅಂತ. ಅಂದರೆ ಆ ಎಲ್ಲ ಪುಣ್ಯವನ್ನು ಅವ್ರು ಪಡ್ಕೊಂಡ್ಬಿಟ್ಟ ಅದರೊಳಗೆ ನಮ್ಗೆ ಕೆಲವೊಂದಿಷ್ಟು ನಾವು ತೊಗೊಂಡಿವೆ ಹೇಳ್ತಾ. ನನಗೆ ಇನ್ನೂ ಭಾಳ ವಿಚಾರನೆ ಹೇಳಬೇಕಂತ ಐತಿ, ಆದರೆ ಸಮಯದ ಅವಕಾಶ. ಯಾಕಂದರೆ ಹಳ್ಳಿ ನಾವು ಹಳ್ಳಿ ಯಾವಾಗ ಸಿಗ್ತೇವೋ ಗೊತ್ತಿಲ್ಲ, ಹಳ್ಳಿ ಯಾವಾಗ ಸಿಗ್ತೇವೋ ಗೊತ್ತಿಲ್ಲ. ಅವ್ರ ಬಗ್ಗೆ ನಮಗೆ ಭಾಳ ಅಭಿಮಾನ, ಪ್ರೀತಿ, ಗೌರವ. ಮತ್ತು ಅದ್ರ ಜೊತೆಗೆ ನಮಗೆ ಉಳಿದಂಥ ಉಪನ್ಯಾಸಕರೂ ಸಹ ನಮಗಷ್ಟೇ ಸಹಕಾರದಿಂದ ಮತ್ತು ತಾಳ್ಮೆಯಿಂದ ನಮ್ಮೆಲ್ಲರ ಜೊತೆಗೆ ಸ್ನೇಹಿತರಂತೆ ವರ್ತಿಸಿ ನಮಗೆ ಸಾಕಷ್ಟು ವಿಷಯ ಬೋಧನೆಯನ್ನು ತಿದ್ದಿ ತೀಡಿ ಒಬ್ಬ ಮೂರ್ತಿಯನ್ನು ಮಾಡಿದಂಥ ಎಲ್ಲ ಉಪನ್ಯಾಸಕರು ಗುರುವೃಂದಕ್ಕೆ ನನ್ನ ಕೃತಜ್ಞತೆಗಳ ನಮಸ್ಕಾರ ಕಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಮಹಿಳೆಯರ ಪರವಾಗಿ ಪ್ರತಿಭಾ ಕೋಸರಡೆಯವರು ಕೆಲವು ನಿಮಿಷಗಳು ಮುಗಿಸಬೇಕು. ಧನಭಕ್ತ ಸಭೆಯ ಮೇಲೆ ಆಸೀನರಾದಂತಹ ಪೂಜ್ಯ ಗುರುವೃಂದಕ್ಕೂ ಮತ್ತು ಸಭೆಯಲ್ಲಿ ಆಗಮಿಸಿದಂತಹ ಸಹ ಅಧ್ಯಾಪಕರು ಮತ್ತು ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ನಿರಂತರವಾಗಿ 15 ವರ್ಷಗಳ ನಂತರ ನಾವೆಲ್ಲರೂ ಈ ಗುರುವಂದನೆ ಕಾರ್ಯಕ್ರಮಕ್ಕೋಸ್ಕರ ಕೂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲು ಕಠಿಣ ಶ್ರಮ ವಹಿಸಿದಂತಹ ಪಟ್ಟಿಂಶೆಟ್ಟಿ ಸರ್ ಅವರು ಮತ್ತು ಅವರ ತಂಡಕ್ಕೂ ಎಲ್ಲರ ಪರವಾಗಿ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸೋಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇದು ಸುಲಭದ ಮಾತಾಗಿರಲಿಲ್ಲ. 15 ವರ್ಷಗಳ ನಂತರ ಯಾವುದೇ ದೂರವಾಣಿ ಸಂಪರ್ಕ ಇಲ್ಲದೇ, ಯಾವುದೇ ಮಾಧ್ಯಮಗಳ ಮೂಲಕ ಸಂಪರ್ಕ ಇಲ್ಲದೇ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡೋದು ತುಂಬ ಕಷ್ಟ. ಅಂಥ ಕಾರ್ಯವನ್ನು ಎಲ್ಲ ನಮ್ಮ ತಂಡ ಮಾಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಈಗ ಇವತ್ತಿನ ದಿವಸ ಗುರುವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಪ್ರೈಮರಿ ಟೀಚರ್ಸ್ನಿಂದ ಹಿಡಿದು ಹೈಸ್ಕೂಲು, ಕಾಲೇಜು, ಡಿಗ್ರಿ ಯಾವುದೇ ಒಂದು ಸ್ಟೇಜ್ ಶಿಕ್ಷಣವನ್ನು ಪಡ್ಕೊಳ್ಳುವಾಗ ಕೆಲವೊಬ್ಬರು ಶಿಕ್ಷಕರು ಮಾತ್ರ ನಮಗೆ ಇಂಪ್ರೆಸ್ ಮಾಡಿರ್ತಾರೆ. ಅವರಿಂದ ಕೆಲವೊಂದು ಒಂದು ಒಳ್ಳೆಯ ಗುಣಗಳನ್ನು ನಾವು ತೊಗೊಂಡಿರ್ತೀವಿ. ಈ ಕಾಲ ನಮಗೆ ಕನ್ನಡ ಏನೋ ಒಂದು ಟೀಚರ್ಸ್ ಅಂದ ತಕ್ಷಣ ಪ್ರೈಮರಿ ಟೀಚರ್ಸು, ಹೈಸ್ಕೂಲ್ ಟೀಚರ್ಸು ಅಥವಾ ಕಾಲೇಜ್ ಟೀಚರ್ಸು ಹೀಗೆ ಲೆಕ್ಚರ್ಸ್ ಒಬ್ಬರಿಂದ ಒಬ್ಬರು ಒಂದು ವಿಷಯ ಕಲಿತಾನೆ ಬರ್ತಾ ಇರ್ತೀವಿ. ಹಾಗೆ ಸರ್ಯಿಂದ ನಾನು ಸುಮಾರು ಅಂಶಗಳನ್ನು ಕಲ್ಕೊಂಡಿದ್ದೇನೆ. ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಸರ್ ಪದೇ ಪದೇ ಹೇಳ್ತಾನೆ ಇದ್ರು ಯಾವಾಗಲೂ ಶಿಕ್ಷಕರಿಗೆ ಒಳ್ಳೆ ಶಿಕ್ಷಣ ಸಿಗೋವರೆಗೂ ಶಿಕ್ಷಣ ಒಂದು ಸಿಸ್ಟಮ್ ಏನಿರುತ್ತೆ, ಒಂದು ಚೌಕಟ್ಟು ಏನಿದೆ ಅದು ಸುಧಾರಣೆ ಆಗೋದಿಲ್ಲ ಅಂತ. ಶಿಕ್ಷಕ ಎಲ್ಲರಿಗೂ ತಮ್ಮದೇ ಆದ ಒಂದು ಕ್ಷೇತ್ರದಲ್ಲಿ ಅಗಾಧವಾದ ಜ್ಞಾನ ಇದ್ದೇ ಇರುತ್ತೆ. ಅದನ್ನ ಒಂದು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದಾಗ ಮಾತ್ರ ಅದು ನೇರವಾಗಿ ಮಕ್ಕಳಿಗೆ ತಾಕುತ್ತೆ. ಅದನ್ನ ಸರ್ ಯಾವಾಗಲೂ ಪದೇ ಪದೇ ಒತ್ತಿ ಹೇಳ್ತಾ ಇದ್ರು. ಒಂದು ನಾವೊಂದು ಸಮಿತಿಯಲ್ಲಿ ಅಥವಾ ಒಂದು ಸಂಸ್ಥೆಗೆ ಬಂದಿದ್ದೀವಿ ಅಂದರೆ ಮೊದಲು ನಾವು ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೋಬೇಕು ಅಥವಾ ಅವರನ್ನು ನಮ್ಮ ಹಾಗೆ ತಿದ್ದೋಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂದರೆ ಅವ್ರಿಗೆ ತೊಂದರೆ ಕೊಡ್ದಂಗೆ ಸೈಲೆಂಟಾಗಿ ಹೊರಗೆ ಹೋಗಬೇಕು ಅಂತ ಪದೇ ಪದೇ ಹೇಳ್ತಾ ಹೇಳ್ತಾರೆ. ಅದು ನನ್ನ ತಲೆಯಲ್ಲಿ ಇನ್ನೂ ಉಳಿದಿದೆ ಸರ್. ಅದು ಹಾಂ ಯಾವಾಗಲೂ ಸರ್ ಯಾವಾಗಲೂ ಸಮಯದ ಒಂದು ಯಾವಾಗಲೂ ಸರ್ ಹೇಳ್ತಾ ಇದ್ರು ಕೇವಲ 3 ನಿಮಿಷ ಅಂತ. ಅದು ನಾನು ಎಷ್ಟು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಂದರೆ ಯಾವಾಗಲೂ ಈ ಕಾಲದಲ್ಲೂ ಕೂಡ ನನ್ನ ಮಕ್ಕಳಿಗೆ ನಾನು ಪಾಠ ಮಾಡ್ತಾ ಇರುವಾಗ ಅಥವಾ ಏನೋ ಒಂದು ಡಿಕ್ಟೇಷನ್ ವರ್ಡ್ಸ್ ಕೊಡ್ತಾ ಇರುವಾಗ ಅವ್ರಿಗೆ ಏನೋ ಒಂದು ಲೆಸನ್ ಮಾಡ್ತಾ ಇರುವಾಗ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ 3 ಮಿನಿಟ್ಸ್ ಸರಿ ನೀವು ಆನ್ಸರ್ ಬರೀಬೇಕು ಅಂತ. ಈಗಿನ ಮಕ್ಕಳು ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅಂದರೆ ನಾನು ಹೇಳ್ತೀನಿ 3 ನಿಮಿಷದ ನಂತರ ನಾನು ಐ ವಿಲ್ ನಾಟ್ ಕನ್ಸಿಡರ್ ದಟ್ ಆನ್ಸರ್ಸ್ ಅಂತ ಹೇಳ್ತೀನಿ. ಅವ್ರು ಹೇಳಿದ್ರು ಸುಮ್ಮನೆ ಕೂತ್ ಬಿಡ್ತಾರೆ. ಯಾಕೆ ಆನ್ಸರ್ ಬರ್ದು ಮಿಸ್ ನೀವೇ ಹೇಳಿದ್ರು 3 ನಿಮಿಷ ಆಯ್ತಾರೆ ಅದಕ್ಕೆ ಬರ್ದಿಲ್ಲ ಅಂತ ಹೇಳ್ತಾರೆ. ಮಕ್ಕಳು ಈ ಥರ ಇಷ್ಟು ನಾವು ಒಂದು ರೀತಿಯಿಂದ ಹೇಳಿದ್ರೆ ಬೇರೆ ರೀತಿಯಾಗಿ ಅರ್ಥೈಸ್ಕೊಳೋ ಅಂತ ಕಾಲ ಆಗ್ತಾ ಇದೆ. ಅದಕ್ಕಾಗಿ ನಾವು ಶಿಕ್ಷಕರು ಏನು ಮಾಡಬೇಕಂದ್ರೆ ನಾವು ಏನೋ ಒಂದು ಜ್ಞಾನ ಇದ್ರೂ ಕೂಡ ಒಳ್ಳೆಯ ರೀತಿಯ ಒಂದು ಸಂಸ್ಕಾರವನ್ನು ಕೊಡೋದು. ಜ್ಞಾನ ಎಲ್ಲದರಲ್ಲಿ ಬೇರೆ ಮಾಧ್ಯಮಗಳ ಮೂಲಕ ಬೇರೆಯವರಿಂದ ಕಲಿಬೋದು, ಆದರೆ ಸಂಸ್ಕಾರ ಒಂದು ನೀತಿ ನಡತೆಯನ್ನು ನಾವು ಪಡ್ಕೊಳ್ಳೋದೆಲ್ಲಿ ಅಂದರೆ BEd ತರಬೇತಿಯಲ್ಲಿ ಮಾತ್ರ. ಶಿಕ್ಷಕರು ಹೇಗೆ ನಮ್ಮ ನಡತೆಯನ್ನು ಇಟ್ಕೋಬೇಕು, ನಮ್ಮ ವರ್ತನೆಯನ್ನು ಹೇಗೆ ತೋರಿಸ್ಕೋಬೇಕು ಅನ್ನೋದನ್ನು ನಾವು ಕಲ್ತಿರೋದು
ಈ ಶಿಕ್ಷಣ ತರಬೇತಿಯಲ್ಲಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಇನ್ನೋರ್ವ ನಮ್ಮ ಸ್ನೇಹಿತರು ಶರಣ ಕೊತ್ತಾರ ಅವರು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ದಯವಿಟ್ಟು ಬರಬೇಕು. ಪೂಜ್ಯ ಸ್ವಾಮಿಗಳೇ ಹಾಗೂ ನೆಚ್ಚಿನ ಪ್ರಾಚಾರ್ಯರೇ ಹಾಗೂ ಮುಖ್ಯ ಅತಿಥಿಗಳೇ, ಎಲ್ಲ ಸರ್ವ ಗಣ್ಯಾತಿಥರೇ ಹಾಗೂ ನನ್ನೆಲ್ಲ ಶಿಕ್ಷಣಾರ್ಥಿಗಳೇ ಮತ್ತು ನನ್ನ ಸನ್ಮಾನಿತ ಶಿಕ್ಷಕರೇ, ಈಗಾಗಲೇ ನಮ್ಮ ಬಿ ಮಲ್ಲಿಕಾರ್ಜುನರ ಒಂದು ಅಪ್ಪಣೆ ಅಂತ ಹೇಳಿದ್ದಾರೆ, ಮೂರೇ ನಿಮಿಷದಲ್ಲಿ ಮಾತಾಡ್ಬೇಕಂತಂದು. ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ರೆ, ಯಾರೇನು ಮಾತಾಡ್ತಾರೋ ಅದು ಒಳಗೆ ಮಾತಾಡೋದು, ಅದು ರೂಲ್ಸ್ ಗೊತ್ತಿರ್ಬೇಕು. ಒಬ್ಬ ಮಾತಾಡಿದ್ರೆ ಇನ್ನೊಂದು ಮಾತಾಡಿದ್ರೆ ಅದಕ್ಕೊಂದು ಒಳ್ಳೆ ಆನ್ಸರ್ ಕೊಡ್ತಾಯಿದ್ರು, ಕೆಟ್ಟ ಮಜಾ ಮಾಡೋಕ್ಕೆ ನಿಲ್ಲ. ಸೊ ಅವನ್ನ ಓಡೋ ಗೊತ್ತಿದೆ, ನನಗಂತೂ ಪಕ್ಕ ಗೊತ್ತಿದೆ. ಯಾಕಂದ್ರೆ ಕೆತ್ತೆ ಭಜನ ಪದವನ್ನು ನಾನು ಅಷ್ಟು ಬಯಸಿದ್ರು ಬತ್ತಾಡಿಲ್ಲ. ಪ್ರೌಢಶಿಕ್ಷಣ ಒಂದು ತಂಡದಲ್ಲಿ ಹೇಳ್ತಾ, ಜೊತೆಗೆ ಸಾಮಾನ್ಯವಾಗಿ ನಾವು ಅವ್ರ ಕೈಲಿ ಕಲಿತಂತೆ ಎಲ್ಲ ನಮ್ಮ ಪ್ರೌಢಶಿಕ್ಷಣಾರ್ಥಿಗಳು ಬಹುತೇಕ ಮುಕ್ಕಾಲು ಭಾಗದಷ್ಟು ಶಿಕ್ಷಕರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ನಮ್ಮ ಪುಣ್ಯ, ಅವರೆಲ್ಲರಿರ್ತಕ್ಕಂಥ ಆಶೀರ್ವಾದ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಗುರುವಂದನೆ ಕಾರ್ಯಕ್ರಮದ ಬಗ್ಗೆ ನಮ್ಮೆಲ್ಲರಿಗೂ ನಾವೇ ಗುರುಗಳ ಬಗ್ಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲರೂ ಗುರುಗಳಾಗಿದ್ದಾರೆ, ಕೆಲವರು ಗುರುಮಾತೆಯರಾಗಿದ್ದಾರೆ, ಕೆಲವರು ಗುರುಗಳಾಗಿದ್ದಾರೆ. ಅವರಿಗೆ ಈ ಗುರುವಂದನೆ ಕಾರ್ಯಕ್ರಮದ ಬಗ್ಗೆ ನಾವೇ ಹೇಳಿದರೆ ತಪ್ಪಾಗುತ್ತೆ. ಎಲ್ಲರೆಲ್ಲರೂ ಒಂದು ಉನ್ನತ ಸ್ಥಾನದಲ್ಲಿ ಕೂಡ ಇದ್ದಾರೆ ಅಂತ ಹೇಳ್ತಾ, ಈಗ ಸುಮಾರು 15 ವರ್ಷ ಆಗಿದೆ. 15 ವರ್ಷಗಳ ನಂತರ ನಾವು ಭೇಟಿ ಆಗ್ತಾ ಇದ್ದೀವಿ. 15 ವರ್ಷಗಳ ನಂತರ ಇರತಕ್ಕಂಥ ಒಂದು ಅನುಭವ ನಮಗೀಗಾಗಲಾಗಿದೆ. ನಾವು 15 ವರ್ಷಗಳ ನಂತರ ಏನು ನಮ್ಮ ಬಿ ಮಲ್ಲಿಕಾರ್ಜುನ ಆಗಿರ್ಬೋದು ಮತ್ತಿರತಕ್ಕಂಥ ಎಲ್ಲ ನಮ್ಮ ಲಕ್ಷ್ಯದ ಮಾತನ್ನು ಕೇಳೋಕೆ ಭಾಳಷ್ಟು ಉತ್ಸುಕರಾಗಿದೆ, ಹೌದಾ? ಆ ಒಂದು ಮಾತನ್ನು ಕೇಳೋದಕ್ಕೆ ನಾವೇನಪ್ಪ ಅಂದರೆ ಭಾಳಷ್ಟು ಅವರಿಗೆ ಅವಕಾಶ ಮಾಡಿಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಗೆ ಒಂದು ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಮೊದಲು ಏನಪ್ಪ ಅಂದರೆ, ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಏನಪ್ಪ ಅಂದರೆ ವಿದ್ಯಾರ್ಥಿ ಶಿಕ್ಷಕ ಕೇಂದ್ರ, ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ಅಂತ ಇದೆ. ಬರ್ಬರ್ತಾ ಏನಾಯ್ತದ, ವಿದ್ಯಾರ್ಥಿ ಮತ್ತು ಶಿಕ್ಷಣ, ಶಿಕ್ಷಕ ಕೇಂದ್ರಿತ ಶಿಕ್ಷಣ. ತದನಂತರ ಈಗಲೇ ಅಂದರೆ ವಿದ್ಯಾರ್ಥಿ ಶಿಕ್ಷಕ ಮತ್ತು ಪಠ್ಯವಸ್ತು ಅಂದರೆ ಈ ರೀತಿಯಾಗಿ ಏನಪ್ಪ ಅಂದರೆ ಕೇಂದ್ರಿತ ಶಿಕ್ಷಣವಾದರೆ ಅದು ಯಶಸ್ವಿ ಕೂಡ ಆಗುತ್ತೆ. ಎಲ್ಲ ಮೂರು ವಿಷಯಗಳನ್ನು ನಾನು ವೈಯಕ್ತಿಕವಾಗಿ ಡಿ ಸಿ ಪಾವಟೆಕಾಲಿನಲ್ಲಿ ಕೂಡ ತಂದಿದ ನಂತರ ಕೂಡ ಈ ಒಂದು ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಲವಾರು ತಿಂಗಳಿಂದ, ಹಲವಾರು ವರ್ಷಗಳಿಂದ ಬಹಳಷ್ಟು ಪೂರ್ವ ನಿಯೋಜಿತವಾಗಿ ಕಾರ್ಯಕ್ರಮ ಹೊಂದಿಕೊಂಡು ಎಲ್ಲರೂ ಸೇರಿಸಬೇಕು ಅಂತಂದೇಳಿ ನಮ್ಮ ಗದಗಿನ ಎಲ್ಲ ತಂಡ ಸ್ನೇಹಿತರ ಮಾಡಿ ಧನ್ಯವಾದಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಒಂದು ಅಪೇಕ್ಷೆ ಅಂತ ಎಲ್ಲ ನಮ್ಮ ಗುರುಗಳು ಕೂಡ ಬಂದಿದ್ದಾರೆ, ಅವರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಹೇಳ್ಕೊತಾ, 2 ನಿಮಿಷ ಆಗಿದೆ ಸಾಕನ್ಸುತ್ತೆ, ಇನ್ನು ಭಾಳಷ್ಟು ಮಂದಿ ಮಾತಾಡ್ತಾರೆ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜಯ ಹಿಂದ್, ಜಯ ಕರ್ನಾಟಕ. ಕಲಿಯುವುದು ಯಾವಾಗ ಸುಲಭ ಆಗುತ್ತೆ ಅಂದ್ರೆ, ಕಲಿಸುವಿಕೆಯನ್ನು ಒಂದು ಕಲೆಯನ್ನಾಗಿಸಿಕೊಂಡಾಗ ಆ ಕಲಿಯುವುದು ಬಹಳ ಸುಲಭ ಆಗುತ್ತೆ. ಕಲಿಸೋದು ಒಂದು ಕಲೆ, ಆ ಕಲಿಸೋದನ್ನು ಸುಲಭಗೊಳಿಸುವಂತಹ ಒಬ್ಬ ಶಿಕ್ಷಕರನ್ನು ತಯಾರಿ ಮಾಡುವಂತಹ ಶಿಕ್ಷಕ ವೃಂದಕ್ಕೂ ಕೂಡ ನಾವು ಅನಂತ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ನಮ್ಮದು 1ನೇ ಬ್ಯಾಚ್ ಮೊದಲನೇದಾಗಿ ಬಿಲ್ಡಿಂಗೇ ಇದ್ದಿದ್ದಿಲ್ರಿ, ಕಿಟಕಿಗೆ ಬಾಗಿಲು ಇದ್ದಿದ್ದಿಲ್ಲ, ಎಲ್ಲ ಓಪನ್ ಏರಿಯಾ. ಮೊದಲು ಬಂದವರ ಸೈನಿಕರ ಒಬ್ಬ ಸಾರಥಿ ಅಂತಾರಲ್ಲ ಸರ್, ಒಬ್ಬರ 1 ಮ್ಯಾನ್ ಆರ್ಮಿ. ನಂತರ ಬಂದವರ ಹಸಿರು ಮೇಡಮ್ ಅವರು, ಆಮೇಲೆ ಕ್ರಮೇಣ ನಮ್ಮ ವಿಜ್ಞಾನದೊಳಗೆ ಕಲ್ಲಿಕೂರು ಸರ್ ಬಂದರು, ಆಮೇಲೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಏರಿಯಾ ರೆಮಡ್ ಸರ್ ಬಂದರು, ಆಮೇಲೆ ವಿನಾಯಕ್ ಸರ್ ಬಂದರು, ಗುಜ್ಜಲ್ ಸರ್ ಬಂದರು, ಹಿಂದಿಯಲ್ಲಿ ಪಾಟೀಲ್ ಸರ್ ಬಂದರು, ಈ ರೀತಿ ಕಿಂದ್ರಿ ಸರ್ ಅವರು, ಕಾನ್ಸ್ಟಿಟ್ಯೂಷನ್ ಒಳಗೆ ಕರ್ನಾಟಿ ಸರ್ ಅವರು, ಹಿಂಗೆ ಕ್ರಮೇಣ ಅಲ್ಲಿ ಬಳಗ ಬೆಳೀತಾ ಹೋತು. ಆ ಬಳಗ ಬೆಳೆದಂಗೆ ಮತ್ತೆ ನಾವು ಹೊಸ ಹೊಸದನ್ನು ಕಲಿತಾ ಹೋದ್ವಿ. ಪ್ರತಿಯೊಬ್ಬ ಶಿಕ್ಷಕರು ನಮ್ಮ ಮೇಲೆ ಒಂದೊಂದು ರೀತಿ ಪ್ರಭಾವ ಬೀರ್ಯಾರ. ಅದರೊಳಗೆ ವಿಶೇಷವಾಗಿ ಸರ್ ಸಾರಥ್ಯದೊಳಗೆ ಹೆಂಗಪ್ಪ ಅಂದ್ರೆ, ಒಬ್ಬರ ಹೋಗುವಂಗಿಲ್ಲ ಅವ್ರ ಆಫೀಸಿಗೆ, ಒಬ್ಬರ ಜೊತೆಗೆ ಕರ್ಕೊಂಡು ಹೋಗೋದು, ಆಮೇಲೆ ಕ್ಯಾಂಪಸ್ನಾಗ ಇಬ್ಬರು ನಿಂತು ಮಾತಾಡೋಂಗಿಲ್ಲ. ಇವೆಲ್ಲ ಏನಪ್ಪ ಅಂದ್ರೆ ನಮ್ಮಲ್ಲಿ ನೈತಿಕ ಮೌಲ್ಯವನ್ನು ರೂಢಿಸುವಂತಹ ಒಂದು ಪರಿಪಾಠಗಳು. ಈಗಲೂ ಕೂಡ ನಾವು ಶಿಕ್ಷಕರಾಗಿ ನಮ್ಮ ಮಕ್ಕಳ ಮೇಲೆ ಇದನ್ನು ನಾವು ಪ್ರಯೋಗ ಮಾಡ್ತಿರ್ತೀವಿ, ನಾವು ಅವರನ್ನು ಗಮನಿಸ್ತಿರ್ತೀವಿ. ಸರ್ಗೆ ಎಷ್ಟು ಗಮನ ಇರ್ತಿತ್ತು ಅಂದ್ರೆ ಏನ್ ಹೇಳಕತ್ತಾರ, ಏನು ಗೊತ್ತಾಗೋವಲ್ತಲ್ಲ. ಮರುದಿನ ಏನ್ ಮಾಡಿದ್ವಿ, ನಾನು ನನ್ನ ಸ್ನೇಹಿತೆ ಹಿಂದಿನ ಬೆಂಚ್ ಎತ್ತಿ ಮುಂದಿಟ್ಕೊಂಡು ಒಂದೇ ಬೆಂಚಿಗೆ ಬಂದ್ವಿ. ಸರ್ ಎಷ್ಟು ಸೂಕ್ಷ್ಮ ಗ್ರಹಿಗಳಂದ್ರೆ, ಪಾಠ ಹೇಳಿದ್ರು, ಪಾಠ ಮುಗಿಸು ಟೈಮ್ ಹೇಳಿದ್ರು, ನೀವು ಹಿಂದಿದ್ರವ್ರು ಮುಂದೆ ಬಂದಿರಲ್ಲ ಅಂದ್ರು. ಹೌದ್ರಿ ಸರ್, ಅಲ್ಲಿ ಏನು ಹಿಂದೆ ತಿಳಿಲಿಲ್ಲ ನಮಗೆ. ಅಷ್ಟು ಸೂಕ್ಷ್ಮ ಕುಂತಹ ಅವರ ಸ್ಥಾನ
ಇದ್ರು. ಇವೆಲ್ಲ ಅದಕ್ಕೆ ಹೇಳ್ತೀವಲ್ಲ ಅನುಭವಗಳನ್ನ ಮತ್ತ ನಮ್ಮ ಶಿಕ್ಷಕರ ಬಗ್ಗೆ ಗುರುವೃತ್ತದ ಬಗ್ಗೆ ಹೇಳ್ಬೇಕಂದ್ರೆ ಅನುಭವಗಳ ಮೂಟೆ ಐತಿ, ಆದ್ರೆ ಸಮಯದ ಅಭಾವ ಐತಿ. ಈ ದಿಶೆಯೊಳಗ ಎಲ್ಲರಲ್ಲಿ ಕೂಡ ಅನೇಕ ಅನುಭವಗಳದಾವು. ಅನುಭವಗಳ ನುಡಿಯಲ್ಲಿ ನೋಡು ಆಡಿಸ್ಲಿಕ್ಕೆ ಸಮಯ ಇಲ್ಲ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈಗ ಸನ್ಮಾನಿತರಿಂದ ನೋಡಿ ಮೊದಲನೇದಾಗಿ ಶ್ರೀಯುತ ಶಂಕರ್ ಕಲಿನೂರ್ ಸರ್ ಅವರಿಂದ. ನನ್ನ ಮನದ ಆರಾಧ್ಯ ದೈವರಾದ ಲಿಂಗೈಕ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಸ್ಮರಿಸುವಂತ ಇಂದಿನ ನಮ್ಮ ಶ್ರೀಮಠದ ಪೀಠಾಧಿಪತಿಯಾದಂಥ ತೋಂಟದ ಸಿದ್ಧರಾಮ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಬೈರನಟ್ಟಿ ವಿರಕ್ತ ಮಠದ ಶಾಂತಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಮತ್ತು ವೇದಿಕೆಯ ಮೇಲೆ ಆಸೆಯಿಂದಾದಂಥ ನನ್ನ ಮಾರ್ಗದರ್ಶಕರು ನನ್ನ ಪ್ರೇರಣಾಶಕ್ತಿಪ್ಪ ಅಂತಂದರೆ ಮಲ್ಲಿಕಾರ್ಜುನ್ ಸರ್ ಅವರಿಗೂ ಕೂಡ ನಮಸ್ಕರಿಸುತ್ತಾ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ನಮ್ಮ ತೋಂಟದ ವಿದ್ಯಾಪೀಠದ ಹಿತಚಿಂತಕರೂ ಆದಂಥ ಹಿರಿಯರು ನಮ್ಮ ನನಗೆ ಉತ್ತಮ ಮಾರ್ಗದರ್ಶಕರು ಸದಾ ಸಲಹೆಗಳನ್ನು ನೀಡ್ತಾ ಇರ್ತಕ್ಕಂಥ ಶ್ರೀಯುತ ಎಸ್ ಪಿ ಪಾಟೀಲ್ ಗುರುಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂಥ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದ ಸಹ ಪ್ರಾಧ್ಯಾಪಕರಾದಂಥ ಶ್ರೀಯುತ ಯು ಕೆ ಕುಲಕರ್ಣಿ ಗುರುಗಳಿಗೂ ನಮಸ್ಕರಿಸುತ್ತಾ ಹಾಗೂ 2004-05 ಸಾಲಿನ ಬಿ ಇ ಡಿ ಪ್ರಶಿಕ್ಷಣಾರ್ಥಿಗಳ ರಿಪ್ರೆಸೆಂಟೇಟಿವ್ ಆದಂಥ ಹಿರೇಮಠ ಅವರಿಗೂ ಕೂಡ ನಮಸ್ಕರಿಸುತ್ತಾ ಮತ್ತು ಈ ಎಲ್ಲ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂಥ 2004 ಸಾಲಿನಲ್ಲಿ ಬಿ ಇ ಡಿ ಕಾಲೇಜಿಗೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತ ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ನನ್ನ ಸಹ ಸಿಬ್ಬಂದಿಗೂ ಹಾಗೂ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ಶರಣು ಅಂತ ತಾವೆಲ್ಲ 2004 ಸಾಲಿನ ವಿದ್ಯಾರ್ಥಿಗಳು ಮಲ್ಲಿಕಾರ್ಜುನ್ ಸರ್ ಅವರ ಅನೇಕ ತಮ್ಮ ಅನುಭವಗಳನ್ನು ಹಂಚ್ಕೊಂಡು ಹಾಗಾದರೆ ಮಲ್ಲಿಕಾರ್ಜುನ್ ಸರ್ ಅವರನ್ನು ನಾವು ಶಿಕ್ಷಣ ತಜ್ಞ ಅಂತ ಹೇಳ್ತೀವಿ ಒಂದು ಕಡೆ ಎಜುಕೇಷನ್ ಹಾಗಾದರೆ ಶಿಕ್ಷಣ ತಜ್ಞ ಅಂತ ಅಂತಂದರೆ ಅವ್ರದ್ದು ಇನ್ನೊಂದು ಕೊಟೇಶನ್ ಹೇಳ್ತಿದ್ದರು ಸೂಕ್ತವಾದಂಥ ಪ್ರತಿಭೆಯನ್ನು ಹೊರಗಿಡುವುದು ಶಿಕ್ಷಣ ಅಂತ ನಾನು ಮೊದಲ 1997 ಈ ಜೆ ಟಿ ಯು ಪಿ ಸಂಸ್ಥೆಯೊಳಗೆ ಶಿಕ್ಷಕನಾಗಿ ಗಂಬಳದ ಸ್ಕೂಲ್ನೊಳಗೆ ಗಣಿತ ಶಿಕ್ಷಣ ಕೆಲಸ ಮಾಡ್ತಿದ್ದೆ 2004 ಗದಗದೊಳಗೆ ಬಿ ಎಡ್ ಕಾಲೇಜು ಮತ್ತು ಆಟಾಡ ರುದ್ರಗೌಡ ಡಿ ಎಡ್ ಕಾಲೇಜು ಪ್ರಾರಂಭ ಮಾಡಿದ ನಂತರ ನಾ ಆ್ಯಕ್ಚುಲಿ ನಿಜವಾಗಿಯೂ ನಾನು ಬಿ ಎಡ್ ಕಾಲೇಜಿಗೆ ಲೆಕ್ಚರ್ ಆಗಬೇಕಂತ ಬಂದಿದ್ದಿಲ್ಲ ಒಂದು ಅಂಶ ಹೇಳಬೇಕು ಇವಾಗ ಹಂಗಾಗಿ ಸರ್ ಒಂದು 2 ನಾನು ತೊಗೊಂತೀನಿ ನಾನು ಬಿ ಎಡ್ ಕಾಲೇಜಿಗೆ ಲೆಕ್ಚರ್ ಆಗಬೇಕಂತ ಬಂದವನಲ್ಲ ಯಾಕಂದರೆ ನಾನು ನಂದು ಬಿ ಎಡ್ ಮುಗಿಸಿ ಸುಮಾರು 2-3 ಸಲ ಅಪಾಯಿಂಟ್ಮೆಂಟ್ಗಳ ಸರ್ಕಾರಿ ನೌಕರಿಯೊಳಗೆ 0.1 ನೌಕರಿಯೊಳಗೆ ಸಿಗಲಾದಂಥ ಭಾಳಷ್ಟು ಹೊಂದ್ಕೊಂಡು ಯಾಕಂದರೆ ಭಾಳ ಬಡತನದಲ್ಲಿರ್ತದಂಥವ್ರು ಭಾಳಷ್ಟು ಕಷ್ಟ ಜೀವನ ಅನುಭವಿಸ್ತಕ್ಕಂಥ ವ್ಯಕ್ತಿಯಾಗಿದ್ದರಿಂದ ನಾನು ಡಂಬಳಿಂದ ನಾವಾಗ ಅಲ್ಟಾ ರುದ್ರಗೌಡ ಬಿ ಎಡ್ ಕಲಿಸ್ತಾನಲ್ಲ ನಾ ಶ್ರೀಗಳ ಹತ್ರ ಬುದ್ಧಿ ನಾನು ಡಂಬಳದಾಗ ಹೈಸ್ಕೂಲ್ ಕೆಲಸ ಮಾಡತ್ತೀನಿ ಕಡೆಗೆ ಬಿ ಎಡ್ ಅಂತ ನಾನು ಬಿ ಎಸ್ ಹೈಸ್ಕೂಲ್ ಟೀಚರ್ ಆಗಕ್ಕೆ ಹೋಗಿಲ್ಲ ಕಡೆಗೆ ಬಿ ಎಡ್ ಆಗಪ್ಪ ಅಂತಂದರೆ ಯಾರಂಟಿ ಪ್ರೈಮರಿ ಸ್ಕೂಲ್ ಶಿಕ್ಷಕ ಆಗ್ತೀನಿ ಅಂತ ಒಂದು ಆಸೆ ಹೊತ್ಕೊಂಡು ನಾನು ಮಧ್ಯಾಹ್ನದ ಓದಿವಾಗ ನನಗೆ ಬಿ ಎಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಬುದ್ಧಿ ಅಂತ ತಿಳ್ಕೊಂಡು ಅಜ್ಜ ಕಡೆಗೆ ಹೋದಂತ ಇರ್ತೀನಿ ಬಿ ಎಡ್ ಮಾಡಿ ಮುಂದಿತ್ತಂತ ಹೆಜ್ಜೆ ಹಿಂದಿಡಬಾರ್ದು ನೀನು ಡಿ ಎಡ್ ಮಾಡೋದು ಅವಶ್ಯಕತೆ ಇಲ್ಲ ನಾನು ನಿಮ್ಮ ಸೆಟ್ಟರ್ ಜೊತೆ ಮಾತಾಡ್ತೀನಿ ಹೋಗೋಣ ಮತ್ತು ಸಂಜೆ ಮುಂದೆ ಸರ್ ಜೊತೆಗೇನೋ ಮಾತಾಡಿದ್ರು ಅಥವಲ್ಲ ಮದುವೆಗೈತೆ ಸಂಸ್ಥೆಯಿಂದ ಎಷ್ಟು ಪಗಾರ ಕೊಡ್ತೀವಿ ಬುದ್ಧಿ 500 ರೂಪಾಯಿ ಕೊಡ್ತೀವಿ ಮದುವೆ ಆದಮೇಲೆ 500 ರೂಪಾಯಿ ಹೆಂಗೆ ಬದುಕಬೇಕವ ಅವಂಗ ಪಗಾರ ಜಾಸ್ತಿ ಕೊಡೋಕ್ಕೆ ಅವಕಾಶಗಳು ಇಲ್ಲ ನೀವು ಒಬ್ಬರಿಗೆ ಕೊಟ್ಟಂದ್ರೆ ಎಲ್ಲರೂ ಕೊಡೋಕೆ ಬುದ್ಧಿ ಹಾಗಾದ್ರೆ ಅವಂಗ ಜಾಸ್ತಿ ಕೊಡಬೇಕಂತಂದ್ರೆ ನಾನು ಗದಗ ತೊಗೊಂಬಲ್ಲ ಬಿ ಎಡ್ ಕಾಲೇಜ್ಗೋ ಡಿ ಎಡ್ ಕಾಲೇಜ್ ಲೆಕ್ಚರ್ ಮಾಡು ಇಲ್ಲಿ ಬುದ್ಧಿ ಎಮ್ ಎಡ್ ಆಗಬೇಕು ಅವ್ನಿಗೆ ಎಮ್ ಎಡ್ ಇಲ್ಲ ಹಾಗಾದ್ರೆ ಇವತ್ತು ಕನ್ನಡ ಓಪನ್ ಯೂನಿವರ್ಸಿಟಿ ಒಳಗೆ ಎಮ್ ಎಡ್ ಕಾಲಫಾರ್ಮ್ ಆಗಿತ್ತು ಎಮ್ ಎಡ್ ಕಲೆ ಅಂತ ಹಾಗೆ ಅವನಲ್ಲಿ ಅಡ್ಮಿಷನ್ ಮಾಡಿಸೋದು ಅಡ್ಮಿಷನ್ ಮಾಡಿ ಅಂತ ತಗೊಂಡು ಬಿ ಎಡ್ ಕಾಲೇಜಿಗೆ ಲೆಕ್ಚರ್ ಅಂತ ತಗೋ ಅಂತ ತಿಳ್ಕೊಂಡು ಮರುದಿವಸ ಕರೆಸಿಸಿ ನನ್ನ ಮೈಸೂರಿಗೆ ಬಿ ಎ ಎಮ್ ಎಡ್ ಮಾಡೋಕ್ಕೆ ಸ್ವತಃ ಬುದ್ಧಿ ಅವರು 500 ರೂಪಾಯಿ ಕೊಟ್ಟು ನೀವು ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಅವ್ರು ಅದನ್ನು ತೊಗೊಂಬಂದು ಸರ್ ನಮ್ಮ ಪಟ್ಟಣ ಸರ್ ನೆನೆಸ್ಲೇಬೇಕು ನಾನು ಇವಾಗ ಅವಾಗ ನನಗೆ ಡಿ ಎಡ್ ಕಾಲೇಜ್ಗೆ ಲೆಕ್ಚರಾಗಿ ಕಳಿಸಿದ್ರು ಸರ್ ಕಡೆ ಅವಾಗ ಡಿ ಎಡ್ ಕಾಲೇಜ್ ಬಂದ ತಕ್ಷಣ
ಎಲ್ಲ ಮಲ್ಲಿಕಾರ್ಜುನ ಸರ್ ಮಾಸ್ಟಿಕ್ ಅದರ ಹಂಗದಾರ ಹಿಂಗದ ಏನೇನೋ ಹೇಳ್ತಿದ್ರು. ಅವಾಗ ಫಸ್ಟ್ ದಿವಸ ಬಂದೆ, ವಿಷಯ ಸಂಪದಿಕನೊಳಗೆ ಗಣಿತ ಪಾಠ ಮಾಡ್ತಿದ್ದೆ. ಸರ್ ನನ್ನ ಕ್ಲಾಸ್ ರೂಮ್ಗೆ ಹಿಂದೆ ಬಂದು ಕುಂತರು. ಇದೇ ನಮ್ಮ ಪತ್ತ ಸರ್ ಏನಿಲ್ಲ ಅವ್ರಿಗೆ ಲೈಕ್ ಅನ್ನಿಸ್ತಪ್ಪ ಅಂತಂದ್ರೆ ಭಾಳ ಹೆಮ್ಮೆ ಪಡ್ತಾರೆ, ಭಾಳ ಖುಷಿ ಪಡ್ತಾರೆ. ಅವರು ಹೇಳ್ತಕ್ಕಂಥ ವಿಷಯ ಅವ್ರ ಪರಿಕಲ್ಪನೆಗಳನ್ನ ಮುಗಿಸೋದು ಬಂತಪ್ಪ ಭಾಳ ಖುಷಿ ಪಡ್ತಾರೆ. ಹಾಗಾದ್ರೆ ಪಾಠ ಮುಗಿಸ್ಕೊಂಬಂದು ಕರೆಸಿದ್ರು. ಇಲ್ಲ ಇಲ್ಲ ದವಾಡಲಿಂಗ್ ಬರ್ತಾ ಇದೆ, ನಮ್ಗೆ ಯಾರಿಗೂ ಇನ್ಫಾರ್ಮೇಷನ್ ಗೊತ್ತಿಲ್ಲ, ನಾವು ಡೇಟ್ ಇದ್ದಂತ ಯಾರಿಗೂ ಕೂಡ ಡಿಎಡ್ ಅಂದ್ರೆ ಏನಂತ ಗೊತ್ತಿಲ್ಲ, ಗೊತ್ತೇ ಇಲ್ಲ. ನಾಳೆನಾದ್ರೆ ಕೋಡಿಶನ್ ಕಮಿಟಿ ಬರ್ತಾ ಇದೆ, ಹುಡುಗರದ್ದು ಇಂಟರ್ನಲ್ ಅಸೆಸ್ಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಹುಡುಗರಿಗೆ ಕೂಡ ಇಂಟರ್ನಲ್ ಅಸೆಸ್ಮೆಂಟ್ ಮಾಡಿದ್ದಿಲ್ಲ. ಸರಿ ಗೊತ್ತಿಲ್ಲ, ಸಡನ್ ಆಗಿ ಸರ್ ಇಲ್ಲ ಹಿಂಗೆ ಬಿಡುತ್ತೆ. ಆವಾಗ ಸರ್ಗನಿಗೆ ಒಂದು ಕೈಪಿಡಿ ಇತ್ತು, ನೀವು ಮಾಡ್ತಿದ್ದಿ, ನಿನ್ನ ಕಡೆಗೆ ಶಕ್ತಿ ಐತಿ, ಇದನ್ನು ಇದು ಓದಬೇಕು, ನಾಳೆ ಬಂದು ನಂಗೆ ಹೇಳ್ಬೇಕು, ನಂಗೆ ಏನು ಹೇಳ್ಬೇಡ, ಈ ಬುಕ್ಕ ಕೊಡ್ತೀನಿ, ಇದನ್ನು ಓದು, ನಾಳೆ ಬಂದು ಹೇಳ್ಬೇಕು. ಆಯ್ತು ಸರ್ ಅಂತ ಸರ್ ಕೊಟ್ಟಂಥ ಕೈಪಿಡಿ ಇವತ್ತು ನನ್ನ ಕಡೆಗೆ ಇದೆ, ಅದು ಹೇಳಿದ್ದು ಅದನ್ನೆಲ್ಲ ಕುಂತ್ಕೊಂಡು ಓದಿದೆ. ಓದಿದ ತಕ್ಷಣ ಮರುಸ್ ಬಂದ ತಕ್ಷಣ ಸರ್ ಕಲಿಕಿಂತ ಮೊದಲು ಅವ್ರು ಚೇಂಬರ್ ಇರ್ಬೋದು, ಸರ್ ಭಾಳ ಈಸಿ ಐತೆ ರೀ, ಇಂಟರ್ನಲ್ ಅಸೆಸ್ಮೆಂಟ್ ಎಲ್ಲ ನಂಗೆ ಪ್ರೊಸೆಸ್ ಗೊತ್ತಿದೆ ಮಾಡ್ತೀನಿ, ಹಾಗಾದ್ರೆ ನಾಳೆ ನಡೆದಾ ಬರೋದಕ್ಕೆ ನಂಗೆ ನಂಗೆ ಏನು ಮಾಡ್ತೇವೆ ಗೊತ್ತಿಲ್ಲ, ಒಟ್ಟು ನೀವು ಮಾಡೋದು. ಇದಕ್ಕೆ ನಮ್ಮ ಮೃತ್ಯುಂಜಯ ಹಿರಿಮಠ ಸರ್ ಎಲ್ಲ ಗೊತ್ತಂತಿರು. ಎರಡು ದಿವಸ ಬೆಳಕನ ಆಯ್ತು, ಇಡೀ ಕಾಲೇಜ್ ಕುಂತ್ಕೊಂಡು ನಾನು ಮತ್ತು ಒಂದು ಸಿಬ್ಬಂದಿ ಕುಂತ್ಕೊಂಡು ಕೋಆರ್ಡಿನೇಷನ್ ಕಮಿಟಿಗೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಆಮೇಲೆ ಇಡೀ ಪ್ರೊಸೆಸ್ಸನ್ನು ಮಾಡಿ ಮರು ದಿವಸ ಡೈಗೆ ಬರೋಂಥ ವ್ಯಕ್ತಿಗಳು ಭಾಳಷ್ಟು ಅಪ್ರಿಷಿಯೇಟ್ ಮಾಡಿದ್ರು. ಹಾಗಾದ್ರೆ ಆ ಕ್ರೆಡಿಟ್ ಯಾರು ಹೋಗಿತ್ತಪ್ಪ ಅಂತಂದ್ರೆ ಅವಾಗ ಮಲ್ಲಿಕಾರ್ಜುನ ಸರ್. ಅಷ್ಟೇ ಅಲ್ಲ, ಆ 2004 ಸರ್ ಗೊತ್ತು, ಎಸ್ ಟಿ ಪಾಟೀಲ್ ಸರ್ ಗೊತ್ತು, ನಮ್ಮ ಎ ಡಿ ಎಂ ಸರ್ ಗೊತ್ತು. ಆ ಅವಧಿಯೊಳಗೆ ಎಷ್ಟು ಡಿ ಎಡ್ ಕಾಲೇಜ್ ಆಲ್ಮಟ್ಟಿ ಒಳಗೆ ತೆಗೆದ್ವಿ, ಚಿಕ್ಕಪಡಸಲ್ಲಿ ಒಳಗೆ ತೆಗೆದ್ವಿ, ಅನಿಕೇರ ತೆಗೆದ್ವಿ, ಇಲ್ಲಿ ಗದಗ ತೆಗೆದ್ವಿ, ಮತ್ತು ಜೈಲಿ ಒಳಗೆ ಬಿ ಎಡ್ ಕಾಲೇಜ್ ತೆಗೆದ್ವಿ. ಹಾಗಾದ್ರೆ ಎನ್ ಸಿ ಟಿಯನ್ನು ಮಾನ್ಯತೆಯನ್ನು ಪಡ್ಕೊಂಡು ಕಾಲೇಜ್ಗಳನ್ನ ಸ್ಟಾರ್ಟ್ ಮಾಡೋ ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾದ್ರೆ ಸರ್ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಸರ್ ಮತ್ತು ಎಸ್ ಟಿ ಪಾಟೀಲ್ ಸರ್ ಮತ್ತು ಎ ಡಿ ಎಂ ಸರ್ ಮುಂದೊಂದು ನಮ್ಮದು ಸುಮೋ ಗಾಡಿ ಇದೆ, ಸುಮೋ ಗಾಡಿಯೊಳಗೆ ದಂಡ ನಾಯಕ ಅಂತ ಹೋದ್ರಪ್ಪ ಅಂತಂದ್ರೆ ಹಿಂದಿನ ಒಂದು ಕಾರ್ಖಾನೆ ಇದೆ, ಒಂದು ಬಸ್ ನೊಳಗೆ ಡಿ ಎಡ್ ಕಾಲೇಜ್ ಬೇಕಾದಂತಹ ಬೇಕಾದಂಥ ಎಲ್ಲ ಸರ್ಕಾರ ತೊಗೊಂಡು ರಾತ್ರಿ ಹೋಗಿ ಅಲ್ಲಿ ಸೈಕಾಲಜಿ ಲ್ಯಾಬು, ಸೈನ್ಸ್ ಲ್ಯಾಬು, ಲೈಬ್ರರಿ, ರೆಜಿಸ್ಟರ್ಸು, ಆಮೇಲೆ ಕಾಲೇಜ್ ಬಿಲ್ಡಿಂಗ್ ಇಕ್ವಿಪ್ಮೆಂಟ್ಸು ಎಲ್ಲ ರೀತಿಯ 10 ಗಂಟೆ ಎನ್ ಸಿ ಟಿ ಟೀಮ್ ಬರ್ತಿನ ಇದೆ ಒಂದು ಕಾಲೇಜ್ ಟೀಮ್ ಅಂತ. ಅವ್ರನ್ನ ಎನ್ ಸಿ ಟಿ ಕಮಿಟಿಯನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿರಪ್ಪ ಅಂತಂದ್ರೆ ಅದು ಅದ್ಭುತವಾದಂಥ ಒಂದು ಅನುಭವ ಮಲ್ಲಿಕಾರ್ಜುನ ಸರ್ ಜೊತೆ ಕೆಲಸ ಮಾಡಿ. ಹಾಗಾಗಿ ಒಂದು ಸಲ ಎಲ್ಲ ಸರ್ ಹೋಗಿ ಬಂತು. ಹಾಗಾದ್ರೆ ನನ್ನ ಬಗ್ಗೆ ನಮ್ಮ ಸ್ವಾಮೀಜಿಗಳ ಬಗ್ಗೆ ಸ್ವಾಮೀಜಿಗಳ ಮುಂದೆ ಇಲ್ಲಿ ಸರ್ ಕಲೀನೂರು ಅಂತದಲ್ಲ ಎಲ್ಲ ಮಾಡ್ತಾನೆ, ನೀವೇನು ಚಿಂತೆ ಮಾಡಿಬಿಟ್ರೆ ಸರ್ ಅಂತಿಮ್ಮ ಬುದ್ಧಿಗಳನ್ನು ಹೇಳಿದರು. ಯಾಕೆ ಮಾತು ಹೇಳಿದ್ರಪ್ಪ ಅಂದ್ರೆ ಅವ್ರ ಜೊತೆಗೆ ಕೆಲಸ ಮಾಡಿದಂಥ ಬಹಳಷ್ಟು ಸಹೋದ್ಯೋಗಿಗಳು ಇಲ್ಲ ಮಲ್ಲಿಕಾರ್ಜುನ ಸರ್ ಚೆನ್ನಾಗಿ ಕೆಲಸ ಮಾಡ್ತೀವಿ ಸರ್, ನೀವು ಹಾಕಿ ಕೊಟ್ಟಂಥ ಎಲ್ಲ ಆದರ್ಶಗಳನ್ನು ಹಾಕ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಜೊತೆಗೆ ನಾನು ಕೆಲಸ ಮಾಡಿದಪ್ಪ ಅಂತಂದ್ರೆ ಒಂದೊಂದು ಅವಕಾಶ, ಅದೊಂದು ಪುಣ್ಯ ಅಂತ ಹೇಳ್ತಾ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ವಿ ಬಿ ಡಿ ಪ್ರೋ ಶಿಕ್ಷಣಾರ್ಥಿಗಳು. ಅದರಲ್ಲಿ ವಿಶೇಷವಾಗಿ ನಮ್ಮ ಆತ್ಮೀಯ ಶಿಷ್ಯ ಮಲ್ಲೇಶ್ ಪತ್ನಿ ಶೆಟ್ಟಿ ಅವರಿಗೆ ಮತ್ತು ಅವ್ರ ಟೀಮ್ಗೆ, ನಮ್ಮ ಹಂಚಾಮಣ್ಣ ಇರ್ಬೋದು, ನಮ್ಮ ನದಾಪವ್ರು ಇರ್ಬೋದು, ಸುಮಾರು ಯಾಕಂದ್ರೆ ಸಣ್ಣ ಕೆಲಸ ಅಲ್ಲ ಇವತ್ತು, ಯಾರೂ ಕೊಡೋದಿಲ್ಲ ಇವತ್ತು, ಎಲ್ಲರೂ ಲೈಟ್ನೇ ಶಟಲ್ ಆದಮೇಲೆ ಲೈಟ್ನೇ ಶಟಲ್ ಆದಮೇಲೆ ಯಾರೂ ಕೂಡ ಇಂಥವ್ರಿಗೆ ಮನಸ್ಸು ಮಾಡೋದಿಲ್ಲ ಅಂಥದ್ರೊಳಗೆ ನಿಮ್ಮ ಬ್ಯಾಚಿನವರು ಕೂಡಿಕೊಂಡು ಇಂಥ ಒಳ್ಳೆ ಕೆಲಸ ಮಾಡಿಲ್ಲ, ಆ ದೇವ್ರು ನಿಮ್ಗೆ ಒಳ್ಳೆಯದೇ ಮಾಡಲಿ, ತಾವೆಲ್ಲರೂ ಸುಖ ಸಂತೋಷದಿರಲಿ, ತಮ್ಮಿಂದ ಈ ಸಮಾಜಕ್ಕೆ ಈ ಸೊಸೈಟಿಗೆ ಇನ್ನೂ ಉತ್ತಮವಾದಂಥ ಕೆಲಸಗಳು ಆಗಿರಲಿ ಅಂತ ಹೇಳ್ತಾ ನಾನು ಹೇಳ್ತೀನಿ. ಆತ್ಮೀಯ ಸರ್ಗೆ ಬಹಳ ಧನ್ಯವಾದಗಳು. ಸಮಯ ಅಭಾವ ಇರುವುದರಿಂದ ದಯವಿಟ್ಟು ಕ್ಷಮೆ ಇರಲಿ. ಹೀಗಾಗಿ ಮುಂದಿನ ನಮ್ಮ ಸರ್ ಮಾಂತೇಶ್ ಗುಜಲ್ ಅವರು ಒಂದು 2 ನಿಮಿಷ ಮಾತಾಡಬೇಕಂತ ಹೇಳಿ. ಶ್ರೀ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಸ್ವಾಮಿಗಳವರ ಪ್ರಥಮ ಪುಣ್ಯ ಸ್ಮರಣೆ ಮತ್ತು ಭಕ್ತಿ ನುಡಿ ನಮನ. 2004-05 ಬಿ ಡಿ ಪ್ರಶಿಕ್ಷಣಾರ್ಥಿಗಳಿಂದ ಡಾಕ್ಟರ್ ಬಿ ಮಲ್ಲಿಕಾರ್ಜುನ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಅಧ್ಯಕ್ಷರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೇ, ಗುರುಗಳೇ, ಈ ಕಾರ್ಯಕ್ರಮದ ಕೇಂದ್ರದಿಂದಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯ, ಬಹುಶಃ ಡಿ ಸಿ ಪಾವಟೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು 5 ವರ್ಷ ಸೇವೆಯನ್ನು ಸಲ್ಲಿಸಿದೆ.
ನಾವು ಸರ್ ಜೊತೆಗೆ ಕೆಲಸ ಮಾಡಿದ್ದೇವೆ ಅನ್ನೋದಕ್ಕಿಂತಲೂ ಸಾಕಷ್ಟು ಕಲ್ತ್ಕೊಂಡು ನಾವು ಪ್ರಶಿಕ್ಷಣಾರ್ಥಿಗಳಿಗೆ ಆಗಿನೇ ಕಲ್ತಿದ್ದೇವೆ. ನಾವು ಉಪನ್ಯಾಸ ಮಾಡುವುದರ ಜೊತೆಗೇನೆ ಅವ್ರ ಕ್ಲಾಸಿಗೂ ಕೂಡ ಕೂರ್ತಿದ್ವಿ. ಯಾಕಂದರೆ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಒಂದು ಸಂಸ್ಥೆಯ ಆಗುಹೋಗುಗಳನ್ನು ನೋಡ್ಕೊಳ್ಬೇಕಂಥ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ನಿಷ್ಠುರವಾಗಿಯೂ ಕೂಡ ಮಾತನಾಡಬೇಕಾಗಿದೆ. ನಿಷ್ಠುರತೆ ಇಲ್ಲದಿದ್ದರೆ ಆ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೊಂದಾಣಿಕೆ ಆಗಬಾರ್ದು. ಯಾವುದೇ ಕೆಲಸ ಕಾರ್ಯದಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ಆಗಬಾರ್ದು. ಆ ಕೆಲಸವನ್ನು ಮಲ್ಲಿಕಾರ್ಜುನ ಸರ್ವರು ಮಾಡಿದ್ದಾರೆ. ಸಾಕಷ್ಟು ಅನುಭವವನ್ನು ಪ್ರಶಿಕ್ಷಣಾರ್ಥಿಗಳಿಗೆ ಕೊಡುವುದರ ಜೊತೆಗೇ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗೆ ಅನೇಕ ಅನುಕೂಲಗಳನ್ನು ಮಾಡಿಕೊಟ್ಟು ವೈಯಕ್ತಿಕವಾಗಿ ನನಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿದ್ದೆ. ನಾನು 5 ವರ್ಷ ಆ ಶಾಲೆಯಲ್ಲಿ ಇದು ಆ ಕಾಲೇಜಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅದು ಹಣಕಾಸಿನ ಆಗಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಆಗಿರ್ಬೋದು ಸಾಕಷ್ಟು ಅನುಕೂಲಗಳನ್ನು ಮಾಡಿದರು. ಒಂದೆರಡು ಘಟನೆಗಳನ್ನು ನಾನು ನೆನೆಸ್ಕೊಳ್ತೀನಿ. ಕುಮಟಾ ಬಿಎಡ್ ಕಾಲೇಜಿನಲ್ಲಿ ನನಗೆ ಬಿಎಡ್ ಕಾಲೇಜ್ ಉಪನ್ಯಾಸಕರಾಗಿ ಮಾಡಲಿಕ್ಕೆ ಸರ್ ಪ್ರಯತ್ನ ಭಾಳ ಮಾಡಿ ಹೆಗಡೆ ಸರ್ ಅಂತ ಇದರಲ್ಲಿ ಹೆಗಡೆ ಸರ್ಗೆ ಮತ್ತು ಅಲ್ಲಿ ಇನ್ನೊಬ್ಬರು ಪ್ರಾಚಾರ್ಯರಿಗೆ ಅವರೆಲ್ಲರಿಗೂ ಹೇಳೋದ್ರ ಮೂಲಕ ಭಾಳ ಅನುಕೂಲ ಮಾಡಿಕೊಟ್ರು. ಆದರೆ ಅದು ಬೇರೆ ಕಾರಣದಿಂದ ಆಗಲಿ ಹೀಗೆ ಯಾಕಂದರೆ ಅನುಕೂಲ ಆಗಬೇಕು. ಒಂದು ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಶಿಕ್ಷಕ ಆಗಿರ್ಬೋದು ಅವರ ಜೊತೆಗೆ ಇದ್ದರೆ ಅಂಥ ಜ್ಞಾನ ಆ ಜ್ಞಾನ ಬರೀ ಜ್ಞಾನ ಕೊಟ್ಟವರಲ್ಲ, ಅದೊಂದು ಮನೋವಿಜ್ಞಾನದ ವಿಶ್ವವಿದ್ಯಾಲಯ. ಮಲ್ಲಿಕಾರ್ಜುನ ಸರ್ ಅಂದರೆ ಮನೋವಿಜ್ಞಾನದ ವಿಶ್ವವಿದ್ಯಾಲಯ. ಅಂಥ ಅನುಭವವನ್ನು ಪಡೆದಿರ್ತಕ್ಕಂಥ ಅವ್ರ ಜೊತೆಗೆ ನಾವೇನು ಕೆಲಸ ಮಾಡಿದೀವಲ್ಲ ಅದು ನಮ್ಗೆ ತುಂಬ ಒಳ್ಳೆಯದಾಗಿದೆ. ಆ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಸಮಸ್ಯೆಗಳಿದ್ವು. ಸರ್ ಜೊತೆಗೆ ನಾವು ಅವಾಗ ಕುಂತು ಚರ್ಚೆ ಮಾಡ್ತಾಯಿದ್ವಿ. ಯಾಕಂದರೆ ಮುಂಜಾನೆ 10 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಆದರೆ 4:30 ಕಾಲೇಜ್ ಬಿಟ್ಟರು ನಾವು 5:30 ತನೇ ಕಾಲೇಜಲ್ಲೇ ಇರ್ತಿದ್ವಿ. ನಾವೆಲ್ಲರೂ ಅವಾಗೆಲ್ಲರೂ ಬ್ಯಾಚುಲರ್ ಇದ್ವಿ, ನಮ್ಮ ಸಿಬ್ಬಂದಿ ಎಲ್ಲರೂ ಬ್ಯಾಚುಲರ್ ಇದ್ವಿ. ಸರ್ ಜೊತೆಗೆ ಸರ್ ನಮಗೆ ಬೇಜಾರಾಗ್ತಿತ್ತು, ಅವ್ರಿಗಿನ್ನೂ ಬೇಜಾರಾಗ್ತಿರಲಿಲ್ಲ. 5 ಗಂಟೆ 6 ಗಂಟೆ ಶಾಲೆಯಲ್ಲೇ ಕೊಡ್ತಿದ್ರು. ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಏನು ನಾವೇನು ಒಂದು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಷಯ ಬಂದಾಗ ಅವರು ನಿಷ್ಠುರವಾಗಿಯೇ ಮಾತಾಡ್ತಿದ್ರು. ವ್ಯವಸ್ಥೆಗೆ ತೊಂದರೆ ಕೊಡ್ತಕ್ಕಂಥವ್ರನ್ನ ಶಾಲೆಯನ್ನು ತೆಗೆದಾಕ್ತಿದ್ರು. ವ್ಯವಸ್ಥೆಗೆ ಏನು ಕೆಟ್ಟ ಹೆಸರು ಬರ್ತಿತ್ತಂದರೆ ಅವ್ರು ಮೊದಲು ವ್ಯವಸ್ಥೆ ಚೆನ್ನಾಗಿರ್ಬೇಕು. ನಾವು ಏನು ವ್ಯವಸ್ಥೆ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರೆ ವ್ಯವಸ್ಥೆಗಳು ಕೆಲವು ಈ ವ್ಯವಸ್ಥೆಗಳೇ ಕಿತ್ತುಹೋಗ್ರಿ ಹೊರಗೋಗ್ರಿ ಅನ್ನುವಂಥದ್ದನ್ನು ನೇರವಾಗಿಯೇ ಹೇಳ್ತಿದ್ರು. ಅಂತ ನೇರವಾಗಿರ್ತಕ್ಕಂಥ ಮಾತುಗಳು ನಮ್ಗೆ ಭಾಳ ತುಂಬ ಇಷ್ಟ ಆಗ್ತದೆ. ಯಾಕಂದರೆ ವ್ಯವಸ್ಥೆ ಉಳಿಬೇಕು. ನಾವು ನೀವು ಸಾಕಷ್ಟು ಜನ ಇರ್ತಾರೆ, ಬರ್ತಾರೆ, ಹೋಗ್ತಾರೆ, ಬಟ್ ವ್ಯವಸ್ಥೆ ಏನಿದೆಯಲ್ಲ ಆ ವ್ಯವಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಆ ಮಲ್ಲಿಕಾರ್ಜುನ ಸರ್ಗೆ ಮಾತ್ರ ಇತ್ತು. ಆ ಸಂದರ್ಭದಲ್ಲಿ ಬಿಎಡ್ ಕಾಲೇಜುಗಳು ಸಾಕಷ್ಟು ಇದ್ದು ಗದಗದಲ್ಲಿ 5-6 BED 4-5 BED ಕಾಲೇಜುಗಳಿದ್ರು ಕೂಡ ನಾವು ಕಲಿಸ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 2004-2010 6 ಗಳನೇ ಬ್ಯಾಚ್ ಇರೋದು 2 ರ್ಯಾಂಕ್ಗಳು ನಮ್ಮ ಶಾಲೆಗೆ ಬಂದು ಬಿಎಡ್ದಲ್ಲಿ 2 ಕರ್ನಾಟಕ ವಿಶ್ವವಿದ್ಯಾಲಯ 2 ರ್ಯಾಂಕ್ಗಳು ಕೂಡ ನಮ್ಮ ಶಾಲೆ ಆಗು. ಹಾಗಾಗಿ ಅಂಥ ಅನುಭವ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ನೀವುಗಳು ಮತ್ತು ನಾವು ಎಲ್ಲರೂ ಧನ್ಯರು. ಅಂಥ ಅನುಭವ ಅಂಥ ವಿಶ್ವವಿದ್ಯಾಲಯದ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ಮನೋವಿಜ್ಞಾನದ ವಿಶ್ವವಿದ್ಯಾಲಯ ಇರ್ತಕ್ಕಂಥ ಅಂಥ ಸರ್ ಜೊತೆಗೆ ನಾವು ಕಲಿಯೋದ್ರ ಜೊತೆಗೆ ಅವ್ರ ಜೊತೆಗೆ ಕೆಲಸ ಮಾಡಿದೀವಲ್ಲ ಅದು ನಮ್ಮ ಜೀವನದಲ್ಲಿ ಒಂದು ಮಾರ್ಗದರ್ಶನ ತೋರಿಸ್ಕೊಡ್ತು. ನನಗೆ ಆವಾಗ ಅವ್ರು ಹೇಳ್ತಿದ್ರು ಮದುವೆ ಆಗಿಬಿಡ್ರಿ ಎಲ್ಲರೂ ಒಳ್ಳೆಯದಾಗ್ತೈತಿ, ನೀವು ಮದುವೆ ಆಗಿಬಿಡ್ರಿ ಎಲ್ಲರೂ ಒಳ್ಳೆಯದಾಗ್ತೈತಿ ಅಂತಿದ್ರು. ಸರ್ ಹೇಳಿದನಾಯ್ತು ನಾನು ಯಾವಾಗ ಮದುವೆ ಅವರಿಂದ ನನಗೆ ಎಲ್ಲದೂ ಒಳ್ಳೆಯದಾಯ್ತು. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಅದು ಈ ಉಸಿರಿರ್ತಕ್ಕಂಥ ಈ ಈ ದೇಹದಲ್ಲಿ ಉಸಿರಿನವರೆಗೂ ಕೂಡ ಮಲ್ಲಿಕಾರ್ಜುನ ಸರ್ ಅವರು ಶಾಶ್ವತ ಸ್ಮೃತಿಯಾಗಿರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಒಂದೆರಡು ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸವಾಲ ಬಹುಶಃ ಅನಿಸುತ್ತೆ ನಮಗೆ ನಿಜವಾಗಲು. ಹೀಗಾಗಿ ಮಾತಾಡಲಿಕ್ಕೆ ಸರ್ಗೆ ಇಷ್ಟ ಇರಬೇಕು, ನಮಗೆಷ್ಟು ಮಾತಾಡಬೇಕು ಅನ್ಸುತ್ತೆ ನಮ್ಮ ಆರ್ಮೇಲೆ ಕೂತ್ಕೊಂಡು ಒಂದು ದಿನ ಸವಾಲ ಏನು. ಸೊ ಹೀಗಾಗಿ ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಪ್ರೀತಿಯ ಒಂದು ಕಳಕಳೆ, ಸಮಯ ಅಭಾವ ಇದೆ, ಯಾಕಂದರೆ ಎಲ್ಲರೂ ಒಟ್ಟೆಸುವಾಗಿದೆ. ಹೀಗಾಗಿ ಮತ್ತೆ ಸರ್ ಮಾತಾಡಬೇಕು ಇನ್ನೂ ಎಲ್ಲ ಮೇಲೆ ವೇದಿಕೆ ಮೇಲಿರ್ತಕ್ಕಂಥ ಹೀಗಾಗಿ ಸಮಯ ಇರೋದರಿಂದ ಮುಂದಿನ ಶ್ರೀ ಟಿ ಬಿ ಕರದಾನೆ ಅವರು ಒಂದು 2 ನಿಮಿಷ ಮಾತಾಡಬೇಕು.